ದಾಖಲಾಗಿದ್ದ ರೋಗಿಗಳು ಮನೆಯಿಂದಲೇ ಫ್ಯಾನ್ ತರಬೇಕಂತೆ. ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ದಿನಕ್ಕೊಂದು ಸಮಸ್ಯೆಯಲ್ಲಿ ಉಲ್ಬಣ ಆಗ್ತಾ ಇದೆ. ನಾವು ನಿನ್ನೆ ಅಷ್ಟೇ ಅಮೋಘ್ ಟಿವಿಯಲ್ಲಿ ಸುದ್ದಿ ಬಿತ್ತರಿಸಿದ್ವಿ. ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಕುಡುಕರ ಹಾವಳಿ ಹೆಚ್ಚಾಗಿ ಕಾಣ್ತಾ ಇತ್ತು. ಅದರಲ್ಲೂ ಹೆರಿಗೆ ವಿಭಾಗದಲ್ಲಿ ಅಂತೂ ಕುಡುಕರ ಹಾವಳಿ ಕಾಣ್ತಾ ಇತ್ತು. ಇವತ್ತು ಮತ್ತೊಂದು ರೀತಿಯಾಗಿ ಸಮಸ್ಯೆಯಲ್ಲಿ ಎದುರಾಗ್ತಾ ಇದೆ. ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಫ್ಯಾನ್ಗೂ ಕೂಡ ಗ್ರಹಣ. ಇದೆಲ್ಲ ಕೂಡ ನೋಡಿ ಜಿಲ್ಲಾ ಆಸ್ಪತ್ರೆಯಲ್ಲಿರುವಂತಹ ಶಸ್ತ್ರಚಿಕಿತ್ಸರು ಕೂಡ ನಮಗೇನು ಗೊತ್ತೇ ಇಲ್ಲ ಅನ್ನುವ ರೀತಿಯಾಗಿ ಅವರು ಇರೋದು. ಕಣ್ಣಿಗೆ ಇವೆಲ್ಲ ಸಮಸ್ಯೆಗಳು ಕಾಣ್ತಾ ಇದ್ದಾವೆ. ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ನಮ್ಗೆ ಯಾಕೆ ಬೇಕು ಇವೆಲ್ಲ? ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳು ಇರ್ತಾರೆ, ನಾವೆಲ್ಲಿರ್ತೀವಿ ಅನ್ನುವಂತಹ ರೀತಿಯಲ್ಲಿ ನೋಡಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಅಲ್ಲಿರುವಂತಹ ರೋಗಿಗಳು ಮನೆಯಿಂದಲೇ ಫ್ಯಾನ್ ತಂದು ಅವರಿಗೆ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅಲ್ಲಿ ನೋಡಿ ಫ್ಯಾನ್ ಅಂತೂ ಇರಲೇಬೇಕು ಜಿಲ್ಲಾ ಆಸ್ಪತ್ರೆ ಅಂತ ಅಂದಮೇಲೆ ಫ್ಯಾನ್ಗಳು ಸಮಸ್ಯೆ ಅಂತೂ ಎಲ್ಲೂ ಕೇಳಿರಲ್ಲ ನಾವು. ಆದ್ರೆ ಇಂತಹ ಒಂದು ಇಷ್ಟು ಸುದ್ದಿಗಳು ಒಂದೊಂದು ಕಡೆಗೆ ನಾವು ನೋಡ್ತಾ ಇದ್ದೀವಿ. ಈ ದೃಶ್ಯವನ್ನ ನೋಡ್ತಾ ಇದ್ದೀರಿ, ಇಲ್ಲಿ ರೋಗಿಗಳು ಮಲ್ಕೊಂಡಿರುವಂಥದ್ದು. ಆದ್ರೆ ಇಲ್ಲಿ ಫ್ಯಾನ್ಗಳು ಕೂಡ ಮನೆಯಿಂದಲೇ ಟೇಬಲ್ ಫ್ಯಾನ್ ತಂದಿದ್ದಾರೆ. ಇದೆಲ್ಲವೂ ಕೂಡ ಸಮಸ್ಯೆಯಲ್ಲಿ ಕಾಣ್ತಾ ಇದೆ. ಜಿಲ್ಲಾಸ್ಪತ್ರೆಯ ಶಸ್ತ್ರಚಿಕಿತ್ಸಕರು ಕೂಡ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರು ಕೂಡ ಸುಮ್ಮನಿದ್ದಾರೆ. ಇದು ಇವತ್ತು ನೆನ್ನೆಯದಲ್ಲ, ತುಂಬಾ ದಿನ ಆಯ್ತು. ನೆನ್ನೆಯ ಕತೆ ಕೂಡ ಇದು ಅಲ್ಲ, ಹಲವಾರು ವರ್ಷಗಳಿಂದ ಕೂಡ ಈ ಸಮಸ್ಯೆಯಲ್ಲಿ ಕಾಡ್ತಾ ಇದೆ. ನೋಡಿ ಪ್ರತಿಯೊಬ್ಬರು ಕೂಡ ಅಲ್ಲಿ ಫ್ಯಾನ್ ಇಟ್ಕೊಂಡ್ ಬಂದಿದ್ದಾರೆ, ಬಾಕ್ಸ್ ಸಮೇತ ತಂದಿದ್ದಾರೆ. ಇದಕ್ಕೆ ಯಾರು ಜಿಲ್ಲಾ ಆಸ್ಪತ್ರೆ ಅಂತಾರೆ? ದಿನಕ್ಕೊಂದೊಂದು ಸಮಸ್ಯೆಯಲ್ಲಿ ಕಾಣ್ತಾ ಇದ್ರೆ ಈ ಆಸ್ಪತ್ರೆಗೆ ಯಾಕೆ ಬರ್ಬೇಕು? ಜನರು ಬೇರೆ ಆಸ್ಪತ್ರೆಗಳು ನೋಡ್ಕೊಳ್ತಾರೆ ಅಷ್ಟೇ. ನೋಡಿ ಎಲ್ಲಿ ಬೇಕಾದಲ್ಲೂ ಕೂತಿದ್ದಾರೆ, ಅಲ್ಲೆಲ್ಲ ಕಡೆ ಕೂಡ ಫ್ಯಾನ್ ಹಾಕೊಂಡು ಕೂತಿದ್ದಾರೆ. ಅದರಲ್ಲೂ ಬೇಸಿಗೆ ಅಂತಂದ್ಮೇಲೆ ಈಗ ಮನೆಯಲ್ಲಿ ನಾವು ಆರಾಮಾಗಿ ಇರೋರಿಗೆ ಫ್ಯಾನ್ ಬೇಕಾಗುತ್ತೆ, ಇನ್ನು ರೋಗಿಗಳಿಗೆ ಫ್ಯಾನ್ ಬೇಕಾಗಲ್ವಾ? ಯಾಕೆ ಯಾರು ಇದಕ್ಕೆ ಯಾರು ಇಲ್ಲಿ ಗಮನ ಹರಿಸ್ತಿಲ್ಲ? ಸಂಬಂಧಪಟ್ಟಂತಹ ಅಧಿಕಾರಿಗಳಾಗ್ಲಿ, ಆಸ್ಪತ್ರೆಯಲ್ಲಿರುವಂತಹ ಶಸ್ತ್ರಚಿಕಿತ್ಸಕರಾಗ್ಲಿ, ಯಾಕೆ ಇವ್ರಿಗೆ ಕಾಣ್ತಾ ಇಲ್ಲ ಈ ಸಮಸ್ಯೆ? ಅಕಸ್ಮಾತ್ ಆಗಿ ಅಲ್ಲಿ ಏನಾದ್ರೂ ಆಸ್ಪತ್ರೆಯಲ್ಲಿಯೇ ಇಂತಿಷ್ಟು ಇಲ್ಲಿ ಸಮಸ್ಯೆಗಳು ಕಾಣ್ತಾ ಇದಾವೆ ಅಂತಂದ್ರೆ ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ದಿನಕ್ಕೊಂದು ಸಮಸ್ಯೆ ಇಲ್ಲಿ ಕಾಣ್ತಾ ಇದ್ರೆ ರೋಗಿಗಳ ಗತಿ ಹೇಗೆ? ನಾಳೆ ಮತ್ತೊಂದಾಗುತ್ತೆ. ಮೊನ್ನೆ ಅಷ್ಟೇ ನೆನ್ನೆ ಅಷ್ಟೇ ನಾವು ಸುದ್ದಿ ಮಾಡಿದ್ವಿ, ಕುಡುಕರ ಹಾವಳಿ ಇಲ್ಲಿ ಕಾಣ್ತಾ ಇತ್ತು, ಈಗ ಮತ್ತೆ ಫ್ಯಾನ್ ಕೂಡ ಇಲ್ಲಿ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ ಇರೋದಿಲ್ಲ ಅನ್ನುವಂತಹ ಸುದ್ದಿ ಎದುರಾಗಬಾರ್ದು ಆಮೇಲೆ ಅಲ್ವಾ? ದಿನಕ್ಕೊಂದು ಸಮಸ್ಯೆ ಕಾಣ್ತಾ ಇದೆ ಅಂದಮೇಲೆ ಒಂದಲ್ಲ ಒಂದಿನ ಮತ್ತೆ ಇಂತಹ ದೊಡ್ಡ ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ಗಳೇ ಇರೋದಿಲ್ಲ, ವೈದ್ಯರೇ ಇರೋದಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರಬಾರ್ದು. ಯಾಕಂದ್ರೆ ಸಣ್ಣ ಪುಟ್ಟ ಏನಿಲ್ಲಿ ಸಮಸ್ಯೆಗಳು ಕಾಣ್ತಾ ಇರ್ತಾವಲ್ಲ, ಅದನ್ನ ಬೇಗ ಬೇಗ ಸರಿಪಡಿಸ್ಕೊಳ್ಬೇಕು. ಇದು ಯಾರ ಜವಾಬ್ದಾರಿ? ಅಲ್ಲಿರುವಂತಹ ಸಿಬ್ಬಂದಿಗಳದಾಗಿರುತ್ತೆ. ಯಾಕಂದ್ರೆ ಸಿಬ್ಬಂದಿಗಳು ಒಂದ್ ರೀತಿಯಾಗಿ ಚರ್ಚೆಯನ್ನ ಮಾಡಿ ಏನ್ ಸಮಸ್ಯೆ ಇದೆ ಅಂತ ಅದನ್ನೆಲ್ಲ ಹೇಳ್ಕೊಂಡ್ರೆ ಸಮಸ್ಯೆ ನಿವಾರಣೆ ಆಗುತ್ತೆ. ಅವ್ರು ಅವರಷ್ಟಕ್ಕೆ ಅವರಿದ್ದಾರೆ. ರೋಗಿಗಳು ತಮ್ಗೆ ಏನ್ ವ್ಯವಸ್ಥೆ ಬೇಕು ಅದನ್ನ ಅವ್ರು ಮಾಡ್ಕೊಳ್ತಿದ್ದಾರೆ ಅಷ್ಟೇ. ಈ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ರೆ ಅಧಿಕಾರಿಗಳು ಮಾತ್ರ ಇಲ್ಲಿ ಸುಮ್ಮನಿದ್ದಾರೆ, ಸಂಬಂಧಪಟ್ಟಂತಹ ಅಧಿಕಾರಿಗಳು ಸುಮ್ಮನಿದ್ದಾರೆ. ನೋಡಿ ಪ್ರತಿಯೊಬ್ಬರು ಕಾಟ್ ಹತ್ರ ಕೂಡ ಇಲ್ಲಿ ಫ್ಯಾನ್ ಇದೆ. ನಾವು ಆಗ್ಲೇ ತಾನೇ ನೋಡಿದ್ವಿ ಅಲ್ಲಿ ಏನು ಆಸ್ಪತ್ರೆಯಲ್ಲಿರುವಂತಹ ಏನು ಹೊರಗಡೆ ಅಲ್ಲಿ ಕೂಡ ಫ್ಯಾನ್ ಹಾಕೊಂಡು ಕೂತಿದ್ದಾರೆ. ಇಂತಹ ಸಮಸ್ಯೆಗಳು ಇಲ್ಲಿ ಕಾಣ್ತಾ ಇದ್ರೆ ಒಂದು ರೀತಿಯಾಗಿ ಬೇಸರ ಉಂಟಾಗುತ್ತೆ. ಹಾಗೆ ಇನ್ನು ಯಾಕಪ್ಪ ಇಂತಹ ಆಸ್ಪತ್ರೆಗೆ ಬರಬೇಕು ಅನ್ನುವಂತಹ ಯೋಚನೆಗಳು. ಎಲ್ಲ ನಾವು ಸ್ವಂತವಾಗಿ ದುಡ್ಡು ಕೊಟ್ಕೊಂಡು ಪೇಷಂಟ್ಗೆ ಹೋದ ಫ್ಯಾನ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬಿಟ್ಟೆ ಕಾಯ್ತಾ ಇದ್ದೀನಿ, ವಾಪಸ್ ಮತ್ತೆ ಬಾಂಡಿ ಫ್ಯಾನ್ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಈ ರೀತಿ ಇದೆ, ಜಿಲ್ಲಾ ಆಸ್ಪತ್ರೆ ಬೆಳಗ್ಗೆ ನಗರ ದೊಡ್ಡಿದೆ ಅದರಲ್ಲಿ ಇದೆ. ನಮಗೆ ಬಡವರ್ಗ ಫ್ಯಾನಲ್ಲಿ ವ್ಯವಸ್ಥೆ ಮಾಡ್ಕೊಬೇಕು. ಇಲ್ಲಿ ಫುಲ್ ಬೇಕಾಗಲ್ಲ, ಇವಾಗ ದಯವಾಗಿ ಬೆನ್ನು ಮೇಲೆ ಅದೊಂದು ಕೇಳ್ತೀನಿ. ಎಸ್, ಅಲ್ಲಿರುವಂತಹ ರೋಗಿಗಳು ಹೇಳ್ತಾ ಇದ್ರು ಸಮಸ್ಯೆಗಳು ದಿನಕ್ಕೊಂದು ಇಲ್ಲಿ ಕಾಣಿಸುತ್ತೆ, ಸಮಸ್ಯೆ ಕಂಡ್ರೂ ಕೂಡ ಸುಮ್ಮನಿದ್ದಾರೆ. ಎಸ್ ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಈಗಾಗಲೇ ನಿನ್ನೆ ಅಷ್ಟೇ ನಾವು ಸುದ್ದಿಯನ್ನ ಮಾಡಿದ್ವಿ, ಚಾಮರಾಜನಗರ ಆಸ್ಪತ್ರೆಯಲ್ಲೂ ಕೂಡ ಜಿಲ್ಲಾಸ್ಪತ್ರೆಯಲ್ಲಿ ಸಮಸ್ಯೆಗಳು ಕಾಣ್ತಾನೆ ಇದಾವೆ, ಇವತ್ತು ಮತ್ತೊಂದು ಸಮಸ್ಯೆ ಇಲ್ಲಿ ನೋಡ್ತಾ ಇದ್ದೀವಿ, ಇನ್ನ ಏನೇನ್ ಸಮಸ್ಯೆಗಳು ಇಲ್ಲಿ ಇದಾವೆ ಅಂತ? ಚಾಮರಾಜ
ಶಾಂತನಗರ ಜಿಲ್ಲಾಸ್ಪತ್ರೆ ಸದಾ ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿಯಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ನಿನ್ನೆಯಷ್ಟೇ ನಾವು ಹೆರಿಗೆ ವಿಭಾಗದಲ್ಲಿ ಕುರುಕರ ಹಾವಳಿ ಜಾಸ್ತಿಯಾಗಿ ಅಲ್ಲಿ ಬಂದಂತ ರೋಗಿಗಳಿಗೆ ಕಿರಿಕಿರಿ ಉಂಟು ಮಾಡ್ತಾ ಇದ್ರು ಅನ್ನೋದಕ್ಕೆ ಒಂದು ಸುದ್ದಿನ ಪ್ರಸಾರ ಮಾಡಿದ್ವಿ. ಇದಾದ ಬಳಿಕ ಇವತ್ತು ನಾವು ನೋಡಿದಂತ ಸಂದರ್ಭದಲ್ಲಿ ಅಲ್ಲಿ ಏನು ರೋಗಿಗಳು ಅಲ್ಲಿ ಚಿಕಿತ್ಸೆಗೆ ದಾಖಲಾಗ್ತಾರೆ ಅವರು ಮನೆಯಿಂದನೇ ಒಂದು ಫ್ಯಾನ್ ವ್ಯವಸ್ಥೆಯನ್ನು ಮಾಡ್ಕೋಬಹುದಂತ ಪರಿಸ್ಥಿತಿ ಎದುರಾಗಿದೆ ಸ್ಮಿತ್. ಯಾಕಂದ್ರೆ ಆಸ್ಪತ್ರೆಯಲ್ಲಿ ಇರುವಂತ ಫ್ಯಾನ್ ಗಳನ್ನ ಅವರು ದುರಸ್ತಿ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಸ್ಥಿತಿಗೆ ಆ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳ ತಂಡ ತಲುಪಿದೆ ಅಂತ ಹೇಳ್ಬೋದಾಗಿದೆ. ಅಲ್ಲಿ ನೀವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ ಸಹಿತ ಎಲ್ಲಾ ಪೇಷಂಟ್ಸ್ ಅವ್ರು ಏನು ಅವ್ರ ಪೋಷಕರು ಬರ್ತಾರೆ ಅವರ ಮನೆ ಮಂದಿಯವರು ಬಂದಾಗ ಮನೆಯಿಂದನೇ ಒಂದೊಂದು ಹೊಸ ಫ್ಯಾನ್ ಗಳನ್ನ ಹೊರಗಡೆ ತರೋದಾಗಲಿ ಮತ್ತೆ ಖರೀದಿ ಮಾಡ್ಕೊಂಡು ಬಂದು ಅಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಎಸ್ ಶಿವಕುಮಾರ್, ಇವತ್ತು ಈ ಸಮಸ್ಯೆ ನೋಡಿದ್ವಿ, ನಿನ್ನೆ ಕೂಡ ನಾವು ಕುಡುಕರ ಹಾವಳಿ ಅಂತ ನೋಡಿದ್ವಿ. ಇಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳಾಗ್ಲಿ ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗ್ಲಿ ಯಾಕೆ ಇದೆಲ್ಲ ಕಾಣ್ತಾ ಇಲ್ಲ, ಇದನ್ನ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರ ಹೇಗೆ? ಸ್ಮಿತಾ, ಈಗ ಏನು ಬಿಸಿಲಿನ ಬೇಗ ಎತ್ತಾ ಇದೆ, ಈಗ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾಕಂದ್ರೆ ಈ ಕೊರೋನಾ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ಆಕ್ಸಿಜನ್ ದುರಂತದಿಂದ 30ಕ್ಕೂ ಹೆಚ್ಚು ಮಂದಿ ಅವರು ಮೃತರಾದದನ್ನ ಮರೆಯುವಾಗಿಲ್ಲ. ಯಾಕಂದ್ರೆ ಈಗ ಜಿಲ್ಲಾಸ್ಪತ್ರೆ ಅಂತಂದ್ಮೇಲೆ ಗ್ರಾಮಾಂತರ ಪ್ರದೇಶದ ಜನರು ಬಂದು ಅಲ್ಲಿ ಒಂದು ಅಡ್ಮಿಟ್ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಸಾಕಷ್ಟು ಜನ ಅಲ್ಲಿ ಏನಿದೆ ದೊಡ್ಡ ಬೆಟ್ಟಕ್ಕೆ ಐಟೆಕ್ ಹಾಸ್ಪಿಟಲ್ ಹೋಗಿರು ಆಗದೆ ಇರುವಂತಹ ಜನ ಈಗ ಜಿಲ್ಲಾಸ್ಪತ್ರೆ ಕೇಂದ್ರದಲ್ಲಿ ಅಲ್ಲಿ ದಾಖಲಾಗ್ತಾ ಇದ್ದಾರೆ. ಆದ್ರೆ ಇಲ್ಲಿ ಅಧಿಕಾರಿಗಳು ಅವ್ರಿಗೆ ಏನು ಸೂಕ್ತವಾದ ಒಂದು ವ್ಯವಸ್ಥೆ ಮಾಡ್ಬೇಕು ಅದನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಆಸ್ಪತ್ರೆಯಲ್ಲಿ ಒಂದು ಫ್ಯಾನ್ ಮತ್ತೆ ಏನಾದ್ರು ವ್ಯವಸ್ಥೆ ಇದ್ರೆ ಅಚ್ಚು ಕಟ್ಟಾದಂತ ವ್ಯವಸ್ಥೆ ಇದ್ರೆ ಅಲ್ಲಿ ಕ್ರಿಮಿ ಏನು ಕೀಟಗಳ ತೊಂದರೆ ಇಲ್ದೇನೆ ಅವರು ಅವ್ರು ಏನು ಗುಣ ಕೊಡ್ಸ್ಕೊಂಡು ಹೋಗ್ಬೋದಾಗಿದೆ. ಇಲ್ಲಿ ಸೊಳ್ಳೆಗಳ ಸಾಟ ಹೆಚ್ಚಾದ್ರೆ ಅಲ್ಲಿ ರೋಗ ವಾಸಿ ಮಾಡ್ಲಿಕ್ಕೆ ಬಂದಿರೋ ಮತ್ತೊಂದು ರೋಗವನ್ನು ಒತ್ತೊಯ್ಯುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟು ವರ್ಷಗಳಿಂದ ಇಂತಹ ಸಮಸ್ಯೆಗಳು ಕಾಣ್ತಾ ಇದಾವೆ ಇಲ್ಲಿ ಸುಮಿತಾ? ಈ ಜಿಲ್ಲಾಸ್ಪತ್ರೆಯಲ್ಲಿ ಕಳೆದ ಸುಮಾರು 2-3 ವರ್ಷಗಳಿಂದ ಇದೇ ರೀತಿಯ ಸಮಸ್ಯೆ. ಅಂದ್ರೆ ಒಂದು ಬಾರಿ ಅದನ್ನ ಸುದ್ದಿ ಮಾಡಿದಾಗ ಅದನ್ನ ದುರಸ್ತಿ ಮಾಡುವಂತ ಕೆಲಸ ಮಾಡ್ತಾರೆ, ಅದು ಮತ್ತೆ ಅದು ಏನು ಕೆಟ್ಟು ನಿಲ್ತಾಗ ಯಾವೊಬ್ಬ ಅಧಿಕಾರಿಯಾಗ್ಲಿ ಸಂಬಂಧಪಟ್ಟ ಏನು ಇವರು ಟೆಂಡರ್ ಅನ್ನ ಕೊಟ್ಟಿರ್ತಾರೆ ಏಜೆನ್ಸಿ ಅವ್ರಿಗೆ ಅವ್ರು ಬಂದು ಗಮನಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇಲ್ಲ. ಆದ್ರಿಂದ ಈ ಅಧಿಕಾರಿಗಳು ಮತ್ತೆ ಏನು ಗುತ್ತಿಗೆದಾರರು ಇವರ ನಿರ್ಲಕ್ಷ್ಯತನದಿಂದ ಇಲ್ಲಿ ಬಸವಳುತ್ತಾ ಇರೋದು ಮಾತ್ರ ರೋಗಿಗಳು. ಎಸ್ ಓಕೆ ಶಿವಕುಮಾರ್, ಧನ್ಯವಾದಗಳು ಉತ್ತಮ ಡೀಟೇಲ್ಸ್ಗಾಗಿ. ಈಗಾಗಲೇ 2-3 ವರ್ಷದಿಂದ ಇಂತಹ ಸಮಸ್ಯೆಗಳು ಕಾಣ್ತಾ ಇದ್ದಾವೆ ಇಲ್ಲಿ. ಹಿಂದೆ ಕೂಡ ಕೋವಿಡ್ ಇರುವಂತಹ ಸಂದರ್ಭದಲ್ಲೂ ಕೂಡ ಎಷ್ಟೋ ಜನ ರೋಗಿಗಳು ಇಲ್ಲಿ ಸಾವನ್ನಪ್ಪಿದ್ರು. ಆದ್ರೆ ಇದೆಲ್ಲವೂ ಕೂಡ ಕಂಡು ಕಾಣದಂತೆ ಮೌನ ವಹಿಸಿದ್ದಾರಲ್ಲ, ಯಾಕೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಇದು ಕಾಡ್ತಾ ಇದೆ. ಅದರಲ್ಲೂ ಅಲ್ಲಿರುವಂತಹ ರೋಗಿಗಳು ಮನೆಯಿಂದ ತಂದು ಫ್ಯಾನ್ ಅನ್ನ ಅವರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈ ಫ್ಯಾನ್ ಇಲ್ಲಿ ಆಸ್ಪತ್ರೆಯಲ್ಲಿ ಇರುವಂತಹ ಫ್ಯಾನ್ಗಳೇನಿದಾವಲ್ಲ ಇದನ್ನ ದುರಸ್ತಿ ಮಾಡ್ತಾ ಇಲ್ಲ, ಏನ್ ತೊಂದರೆ ಇದೆ ಅಂತಾನೂ ಕೂಡ ಅದನ್ನ ವಿಚಾರಿಸ್ತಾ ಇಲ್ಲ. ಅಂದ್ರೆ ಈ ಆಸ್ಪತ್ರೆಯಲ್ಲಿ ದಿನಕ್ಕೊಂದೊಂದು ಸಮಸ್ಯೆಗಳು ಕಾಣ್ತಾ ಇದ್ದಾವೆ ಅಂತಂದ್ರೆ ಯಾರು ಇಲ್ಲಿ ಅಂದ್ರೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ? ಏನೋ ರೋಗಿಗಳು ಬರ್ತಾರೆ, ಏನೋ ಚಿಕಿತ್ಸೆಯನ್ನ ಕೊಡ್ತಾರೆ, ತಗೊಳ್ತಾರೆ, ಒಂದ್ 4 ದಿವಸ ಇರ್ತಾರೆ, ಆಮೇಲೆ ಮನೆಗೆ ಹೋಗ್ತಾರೆ, ಮುಗಿತ ಅಲ್ಲಿಗೆ ಚಾಪ್ಟರ್ ಕ್ಲೋಸ್. ಮತ್ತೆ ಇನ್ನೊಬ್ರು ಬಂದಾಗ ಮತ್ತೆ ಇದನ್ನೇ ರಾಗ, ಇದೇ ತರ ಇಲ್ಲಿ ನಡೀತಾ ಇದೆ. ಇನ್ನು ಆಸ್ಪತ್ರೆ ಇಲ್ಲಿ ಇದನ್ನ ಜಿಲ್ಲಾ ಆಸ್ಪತ್ರೆ ಅಂತ ಯಾರು ಹೇಳ್ಬೇಕು? ಯಾವಾಗ ಇನ್ನ ಇದು ಇಂಪ್ರೂವ್ಮೆಂಟ್ ಆಗೋದು ಅನ್ನುವಂತಹ ಪ್ರಶ್ನೆ ಇಲ್ಲಿ. ಅದನ್ನ ನೋಡೋಣ. ಅಮೋಘ್ ಟಿವಿಯಲ್ಲೂ ಕೂಡ ಸುದ್ದಿ ಬಿತ್ತರಿಸಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಈ ಸಮಸ್ಯೆ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಹೀಗೆ ಮುಂದುವರಿಯುತ್ತಾ ನೋಡೋಣ. ಡಾಕ್ಟರ್ ಕೃಷ್ಣ ಪ್ರಸಾದ್ ಜಿಲ್ಲಾ ಶಸ್ತ್ರ ಚಿಕಿತ್ಸಕರಿಗೂ ಕೂಡ ನಾವು ಕರೆಯನ್ನ ಮಾಡಿದ್ವಿ ಅಮೋಘ್ ಟಿವಿ ಕಡೆಯಿಂದ. ಆದ್ರೆ ಸಮಸ್ಯೆನ ಏನ್ ಇದೆ ಅಲ್ಲಿ ಸಮಸ್ಯೆ ಅಂತ ಅವರು ವಿವರಿಸಿ ಹೇಳಿದಾಗ ಅಷ್ಟೇ ಗೊತ್ತಾಗೋದು. ನಾವು ಫೋನ್ ಅನ್ನ ಮಾಡಿದ್ರು ಕೂಡ ಅವರು ಫೋನ್ ತೆಗಿತಾ ಇಲ್ಲ. ಸೊ ಫೋನ್ ತೆಗಿಲಿಲ್ಲ ಅಂದ್ರೆ ಆಯ್ತು, ಆದ್ರೆ ಅಲ್ಲಿ ಇರುವ ರೋಗಿಗಳ ಒಂದು ಕಷ್ಟ ಕೇಳ್ಬೇಕಲ್ಲ. ಇವತ್ತೇನೋ ಒಂದೆರಡು ದಿನ ನೋಡ್ತಾರೆ,
ಮತ್ತೆ ಮೂರನೇ ದಿವಸ ಮತ್ತೆ ಇದೇ ಕತೆ ಆಯ್ತು ಅಂತಂದ್ರೆ ಯಾರು ಸಹಿಸ್ಕೊಳ್ತಾರೆ? ಅದರಲ್ಲೂ ಬೇಸಿಗೆ ದಿನ, ಇಷ್ಟು ದಿನ ಸಹಿಸ್ಕೊಂಡು ಬಂದಿದ್ದೆ ದೊಡ್ಡ ಮಾತು ಅಲ್ಲಿ, ಆದ್ರೆ ಇನ್ನೂ ಕೂಡ ಅದೇ ಸಮಸ್ಯೆ ನೋಡಿ ನೋಡಿ ರೋಗಿಗಳು ಪಾಪ ಏನ್ ಮಾಡ್ತಾರೆ, ಮನೆಯಿಂದನೇ ತರುವಂತಹ ಪರಿಸ್ಥಿತಿ ಅವ್ರಿಗೆ ಎದುರಾಗಿದೆ. ಇನ್ನು ಮತ್ತೆ ದೂರದಲ್ಲಿ ಹೋದ್ರೆ ಮತ್ತೆ ಖರ್ಚು ಹೆಚ್ಚು ಅನ್ನುವಂತಹ ಯೋಚನೆ ಅಲ್ಲಿ ಇರುವಂತಹ ರೋಗಿಗಳಿಗೆ. ಇನ್ನು ಹತ್ರ ಆಗುತ್ತೆ, ಇದೇ ಆಸ್ಪತ್ರೆಯಲ್ಲಿ ಬಂದ್ರೆ ಚಿಕಿತ್ಸೆ ಸಿಗುತ್ತೆ ಅನ್ನುವಂತಹ ಅವರ ಒಂದು ಮಾತು. ಆದ್ರೆ ಇಲ್ಲಿ ವ್ಯವಸ್ಥೆ ಸರಿಯಾಗಿರ್ಬೇಕಲ್ಲ. ಜಿಲ್ಲಾ ಆಸ್ಪತ್ರೆ ಅಂತಂದ್ರೆ ಪ್ರತಿಯೊಂದು ರೋಗಿಗೂ ಕೂಡ ವ್ಯವಸ್ಥೆ ಸರಿಯಾದ ರೀತಿ ಆಗಿರ್ಬೇಕು. ಚಿಕಿತ್ಸೆ ಅಂತ ಆಗಿರ್ಬೇಕಾಗಿರ್ಲಿ, ಅಲ್ಲಿರುವಂತಹ ಸೌಕರ್ಯಗಳಾಗ್ಲಿ, ಎಲ್ಲವೂ ಕೂಡ ಒದಗಿಸಿ ಕೊಡ್ಬೇಕು. ಇದು ಒಂದು ರೀತಿಯಾಗಿ ಜವಾಬ್ದಾರಿ.